ಒಂದೊಂದು ಪಕ್ಷಿಯ ಗುಣ ಒಂದೊಂದು ರೀತಿಯಲ್ಲಿರುತ್ತೆ. ಅದೇ ರೀತಿ ಮರಕುಟಿಕ ಪಕ್ಷಿಗಳಿಗೆ ಮರವನ್ನ ಕುಟುಕೋದೇ ಕೆಲಸ. ಯಾಕೆ ಹೀಗೆ ಅಂತ ನೋಡೋದಾದ್ರೆ ಇದರ ಹಿಂದೆ ರೋಚಕ ಸ್ಟೋರಿ ಇದೆ, ಅದನ್ನ ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮರ ಕುಟಿಕೆಗಳಂತೆ ಮರವನ್ನ ಕುಟ್ಟಲು ಇತರ ಪಕ್ಷಿಗಳಿಗೆ ಸಾಧ್ಯವಿಲ್ಲ. ಗಟ್ಟಿಯಾದ ಕೊಕ್ಕು ಮತ್ತು ಅದರ ಶಕ್ತಿಶಾಲಿಯಾದ ಕುತ್ತಿಗೆಯ ಸಹಾಯದಿಂದ ನಿರಂತರವಾಗಿ ಮರದ ತೊಗಟೆಯನ್ನ ಕುಟ್ಟಲು ಮರ ಕುಟಿಕೆಗಳಿಂದ ಮಾತ್ರ ಸಾಧ್ಯ. ಇವುಗಳು ದಿನಕ್ಕೆ 10,000 ಹೆಚ್ಚು ಬಾರಿ ಮರವನ್ನ ಕುಟುಕುವ ಸಾಮರ್ಥ್ಯವನ್ನ ಹೊಂದಿದೆ. ಈಗ ನಾವು ಅವುಗಳು ಯಾಕೆ ಮರವನ್ನ ಕುಟುಕುತ್ತವೆ ಎಂಬುದನ್ನ ತಿಳಿಯೋಣ. ಆಹಾರವನ್ನ ಹುಡುಕಲು ಭೂಮಿಯ ಮೇಲಿರುವ ಇತರ ಜೀವಿಗಳಂತೆ ಮರ ಕುಟಿಕ ಕೂಡ ಆಹಾರವನ್ನ ಹುಡುಕಲು ತನ್ನದೇ ಸ್ಟೈಲ್ ಅನ್ನ ಹೊಂದಿದೆ. ಮರದ ತೊಗಟೆಯಲ್ಲಿ ಇತರ ಸಣ್ಣ ಸಣ್ಣ ಕೀಟಗಳು ಕಣ್ಣಿಗೆ ಬಿದ್ದರೆ ಸಾಕು, ಅವು ಸಿಗುವವರೆಗೆ ಮರವನ್ನ ಕುಟ್ಟುತ್ತಲೇ ಇರುತ್ತೆ. ತನ್ನ ಉದ್ದನೆಯ ಕೊಕ್ಕನ್ನ ಆ ರಂಧ್ರದೊಳಗೆ ಹಾಕಿ ತನ್ನ ಬೇಟೆಯನ್ನ ಹಿಡಿಯುತ್ತೆ. ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ತನ್ನ ಮೇಲೆ ದಾಳಿ ಮಾಡುವ ಇತರ ಪ್ರಾಣಿ ಪಕ್ಷಿಗಳನ್ನ ಹೆದರಿಸಲು ಈ ಶಬ್ದ ನೆರವಾಗುತ್ತೆ. ಅಷ್ಟೇ ಅಲ್ಲ, ತನ್ನ ಸಂಗಾತಿಯನ್ನ ಆಕರ್ಷಿಸಲು ಕೂಡ ಇದು ಸಹಾಯ ಮಾಡುತ್ತೆ. ಮರಕುಟಿಕ ಗೂಡನ್ನ ನಿರ್ಮಿಸೋದು ಹೇಗೆ? ಬೇರೆ ಪಕ್ಷಿಗಳು ಕಸ ಕಡ್ಡಿಗಳನ್ನ ಸಂಗ್ರಹಿಸಿ ಗೂಡು ಕಟ್ಟಿಕೊಳ್ಳುತ್ತೆ, ಆದ್ರೆ ಮರಕುಟಿಕೆಗಳು ಗೂಡು ನಿರ್ಮಿಸೋದು ಮರವನ್ನ ಕುಟ್ಟಿ ಕುಟ್ಟಿ ರಂಧ್ರ ಮಾಡಿ ಮರದ ಒಳಗೆ ಗೂಡನ್ನ ಕಟ್ಟುತ್ತೆ. ಇನ್ನು ಅವುಗಳು ಒಂದೇ ಮರದಲ್ಲಿ ಒಂದಕ್ಕಿಂತ ಹೆಚ್ಚು ರಂಧ್ರಗಳನ್ನ ಮಾಡಿದ್ರೆ ಅದು ಆಹಾರ ಹುಡುಕಲು ಎಂದರ್ಥ. ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಮರಕುಟಿಕೆಗಳು ಮರಗಳಲ್ಲಿ ರಂಧ್ರ ಮಾಡುವ ಮೂಲಕ ಪ್ರಕೃತಿ ವಿನಾಶಕ್ಕೂ ಕಾರಣವಾಗ್ತಾ ಇದೆ. ಆದ್ರೆ ಮರಕುಟಿಕೆಗಳ ಸ್ವಭಾವನೇ ಮರ ಕುಟ್ಟುವಂಥದ್ದು. ಇದು ಮರಕುಟಿಕೆಗಳು ಮರವನ್ನ ಕುಟ್ಟುವ ಹಿಂದಿರುವ ಅನೇಕ ಕಾರಣ. ಇದು ಇವತ್ತಿನ ಮಾಹಿತಿ. ಇಂತಹ ಇನ್ನಷ್ಟು ರೋಚಕ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ.